ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯವನ್ನು ತಿಳಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ ಸಿ ಬಿ ಎಸ್ ಸಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಡುತ್ತಾ ಈಗಾಗಲೇ ನಿಮಗೆ ಪರೀಕ್ಷೆಯ ದಿನಾಂಕ ಕೂಡ ನಮೋದನೆ ಮಾಡಲಾಗಿದೆ. ಪರೀಕ್ಷೆಗೆ ಯಾವ ಪಾಠಗಳನ್ನು ಎಷ್ಟು ಪಾಠಗಳನ್ನು ಓದಿಕೊಳ್ಬೇಕು, ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಮತ್ತು ಅಂಕಗಳನ್ನು ಈಗಾಗಲೇ ನೀಡಲಾಗಿದೆ. ಮೊದಲ ಪಾಠ ನಿಮಗೆ ದೊಡ್ಡವರ ದಾರಿ. ಈ ದೊಡ್ಡವರ ದಾರಿ ಬಗ್ಗೆ ನಾವು ಮಾತಾಡಿದ್ದೇವೆ ಅಥವಾ ಹೇಳಿದ್ದೇವೆ, ಚರ್ಚೆ ಮಾಡಿದ್ದೇವೆ. ದೊಡ್ಡವರ ವಿಚಾರಗಳು, ಆದರ್ಶಗಳು ನಮ್ಮ ಬದುಕಿನಲ್ಲಿ ಕೂಡ ಅದನ್ನು ಅಳವಡಿಸಿಕೊಳ್ಬೇಕು. ಹೀಗಾಗಿ ಜಾಕೀರ್ ಹುಸೇನ್ ಮತ್ತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ನಾವು ತಿಳಿದುಕೊಂಡೇವೆ. ಇವತ್ತು ಗಂಧರ್ವ ಸೇನ ಅಂತಕ್ಕಂಥ ಪಾಠ. ಗಂಧರ್ವ ಸೇನ ನಾವು ಕಥೆಯನ್ನು ಕೇಳತಕ್ಕಂಥ ಪರಂಪರೆ ಒಂದು ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು. ಕತೆ ಮಕ್ಕಳನ್ನು ಅವಧಾನ ಕೇಂದ್ರೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇತ್ತು. ಮಕ್ಕಳಿಗೆ ಹಾಡು, ಕತೆ, ಆಟ, ಪಾಠ ಅಂತಂದರೆ ಮಕ್ಕಳಿಗೆ ಬಹಳಷ್ಟು ಆಸಕ್ತಿಯ ವಿಷಯ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಗಂಧರ್ವ ಸೇನ ಅಂತಕ್ಕಂಥ ಒಂದು ವಿಚಾರ, ಗಂಧರ್ವ ಸೇನ ಅಂತಂದರೆ ಇದು ಪ್ರೀತಿಯ ಮಡಿವಾಳತಿಯ ಕತ್ತೆ. ಇದು ಗಂಧರ್ವ ಸೇನ ಯಾರು ಎಂಬುದೇ ಒಂದಷ್ಟು ಗೊಂದಲಕ್ಕೆ ಸಿಕ್ಕತಕ್ಕಂಥ ಒಂದು ಈ ಕಥೆಯ ಸಂದೇಶ. ಈ ರಾಜ ದರ್ಬಾರ ನಡೆಸ್ತಿರ್ತಾನೆ. ದರ್ಬಾರ ನಡೆಸ್ತಕ್ಕಂಥ ಸಮಯದಲ್ಲಿ ಮಂತ್ರಿ ಓಡೋಡಿ ಬಂದು ಹೇಳ್ತಾನೆ, ಗಂಧರ್ವ ಸೇನರು ತೀರಿಕೊಂಡ್ರು ಅಂತೇಳಿ. ಗಂಧರ್ವ ಸೇನರು ತೀರಿಕೊಂಡ್ರು ತಂದಾಗ ಎಲ್ಲರೂ ಕೂಡ ವಿಚಾರಿಸದೆ, ಯಾರು ಏನು ಎತ್ತ ಎಂಬ ವಿಷಯವನ್ನು ವಿಚಾರಣೆ ಮಾಡದೆ ರಾಜ ದಿಢೀರನೆ ಒಂದು ಆದೇಶವನ್ನು ಹೊರಡಿಸ್ತಾನೆ. ಗಂಧರ್ವ ಸೇನರು ತೀರಿಕೊಂಡ್ರಂದು ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ. ಅಂದರೆ ಗಂಧರ್ವ ಸೇನೆ ಯಾರು, ಅವನ ವಿಶೇಷ ಏನು, ಆತ ಯಾರು ಅಂತಕ್ಕಂಥದ್ದು ರಾಜನು ಕೂಡ ಒಂದು ಸ್ವಲ್ಪವೂ ಕೂಡ ಇಲ್ಲಿ ವಿಚಾರ ಮಾಡಿಲ್ಲ. ವಿಚಾರ ಮಾಡಿಲ್ಲ ಅಂತಂದ್ರೆ ಈ ವಿಷಯ ಎಷ್ಟರ ಮಟ್ಟಿಗೆ ಬಹಳ ಅದು ಗಂಭೀರತೆ ಹೋಗ್ತದೆ ಅಂತಕ್ಕಂಥದ್ದು ನಮ್ಮ ಕತೆ ತಿಳಿಸ್ತದ ಅಂತ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಮಾತನಾಡುವ ಶೈಲಿ, ದೇಹದ ಹಾವಭಾವಗಳು ನಿಜವಾಗಿ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥವನ್ನು ಕೊಡುವುದಿದೆ. ಕೆಲವಷ್ಟು ವಿಚಾರಗಳು ಹೇಗಿರ್ತಾವೆ ಅಂತಂದರೆ ಗಂಧರ್ವ ಸೇನರು ತೀರ್ಕೊಂಡ್ರು ಅನ್ನೋದು ಸರಿ, ಆದರೆ ಕೇಳಿದಂಥ ವ್ಯಕ್ತಿ ಕೂಡ ಗಮನಿಸಬೇಕಾಗತ್ತೆ, ಗಂಧರ್ವ ಸೇನ ಯಾರು ಪ್ರಶ್ನೆ ಕಾಡೋದೇ. ಯಾರು ಏನು ಎತ್ತ ಅಂತ ವಿಚಾರ ಮಾಡಲಾರ್ದೆ ಗಂಧರ್ವ ಸೇನ ತಂದುಕೊಂಡ್ರು ರಾಜ ಇಲ್ಲಿ ಶೋಕಾಚರಣೆ ಆಚರಣೆ ಮಾಡಬೇಕು, ಎಲ್ಲ ಜನಗಳಿಗೆ ಆದೇಶ ಮಾಡಿಬಿಟ್ಟ. ಇಂಥ ರಾಜ ಇರೋದ್ರಿಂದ, ಇಂಥ ರಾಜರು ಇರೋದ್ರಿಂದ ಆ ದೇಶದ, ಆ ಪ್ರಾಂತದ, ಆ ರಾಜ್ಯದ ಆಡಳಿತ ವ್ಯವಸ್ಥೆ ಏನಾಗಿರ್ಬಾರ್ದು. ಹೀಗಾಗಿ ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ಆಗಬಾರ್ದು. ಅದಕ್ಕೆ ಯಾರೋ ಒಬ್ರು ಏನೋ ಹೇಳಿದ್ರು ಅಂತಂತಂದ್ರೆ ಅದನ್ನ ಪ್ರತ್ಯಕ್ಷವಾಗಿ ನಾವು ಒಂದ್ಸಲ ಪ್ರಮಾಣಿಸಿ ನೋಡ್ಬೇಕಂತ ತರ್ಕಕ್ಕೆ ಹಚ್ಚಬೇಕು ಆ ವಿಚಾರ. ರಾಜನು ಕೂಡ ಅದನ್ನು ವಿಚಾರ ಮಾಡಲಾರ್ದ ಮಂತ್ರಿ ಮಾತನ್ನು ನಿಜವೆಂದು ಭಾವಿಸಿಕೊಂಡು ರಾಜ್ಯಾದ್ಯಂತ ನೀವು 4 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಣೆ ಮಾಡ್ಬೇಕಂತ ಕೊಟ್ಟಲ್ಲ, ರಾಜನ ಒಂದು ವೈಚಾರಿಕ ಚಿಂತನೆಯಲ್ಲಿ ಹೋತು ಅಂತ ಅರ್ಥ. ಹೀಗೆ ವಿಚಾರ ಮಾಡಬೇಕಾಗ್ತದೆ. ಒಂದು ವಿಚಾರವನ್ನು ಇಲ್ಲಿ ನಾನಾ ಅರ್ಥಗಳಿಗೆ ಎಡೆ ಮಾಡಿಕೊಡ್ತದೆ. ಯಾರು, ಏನು, ಯಾಕೆ, ಹೇಗೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಿರ್ತವೆ. ಹಾಗೆ ಇಲ್ಲಿ ಗಂಧರ್ವ ಸೇನ ಅನ್ನೋ ಒಂದು ಕತ್ತಿ ಹೆಸರದು ಕೊನೆ ಗೊತ್ತಾಗತ್ತೆ ಇದು ಕತ್ತೆ ಅಂಥೇಳಿ. ಎಲ್ಲರೂ ತಿಳ್ಕೊಂಡಿದ್ರು ಗಂಧರ್ವ ಸೇನ ದೊಡ್ಡ ರಾಜ ಅಂತ ತಿಳ್ಕೊಂಡಿರ್ಬೋದೇನ, ನಮ್ಮ ರಾಜ ಅಲ್ಲ ಅದು ಮಡಿವಾಳತಿಯ ಕತ್ತೆ ಆಗಿತ್ತು ಅಂಥೇಳಿ ನಾವು ಪಾಠದ ಕೊನೆ ಗೊತ್ತಾಗತ್ತ ನೋಡಿ. ಒಂದು ದಿನ ರಾಜ ಒಡ್ಡೋಲಗದಲ್ಲಿದ್ದಾಗ, ಒಡ್ಡೋಲಗ ಅಂತಂದ್ರೆ ದರ್ಬಾರ್, ಒಡ್ಡೋಲಗ ಅಂತಂದ್ರೆ ರಾಜ ದರ್ಬಾರ್ ಮಾಡ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಒಡ್ಡೋಲಗ ಅಂತ ಹೇಳಿ ಕರಿತೀವಿ. ಹೀಗೆ ರಾಜ ಅನೇಕ ಪಂಡಿತರು, ಅನೇಕ ವಿದ್ವಾಂಸರು ಕೂಡ ಕೂತ್ಕೊಂಡಿದ್ರು. ರಾಜ ದೊಡ್ಡ ಸಿಂಹಾಸನ ಕೂತ್ಕೊಂಡು ದರ್ಬಾರ್ ನಡೆಸ್ತಿದ್ದ.
ದರ್ಬಾರ್ ನಡೆಸುವಾಗ ಯಾರೋ ಒಳಗಡೆ ಬಿಡುತ್ತಿದ್ದಿಲ್ಲ, ಆದ್ರೆ ಮಂತ್ರಿಗೆ ಮಾತ್ರ ಅವಕಾಶ ಇತ್ತು. ಮಂತ್ರಿಗೆ ಅವಕಾಶ ಇತ್ತು, ಆದ್ರೆ ಮಂತ್ರಿ ನೇರವಾಗಿ ಅಳ್ಕೊತೊಳಗೆ ಹೋಗ್ಬಿಟ್ಟ ದರ್ಬಾರ್ನ್ಯಾಗ. ರಾಜನಿಗೆ ಬಹಳಷ್ಟು ಗಾಬರಿ ಆಯ್ತು, ಯಾಕೆ ಮಂತ್ರಿ ಏನಾಯ್ತು ಅಂತ ಕೇಳಿದಾಗ ಇದೇ ವಿಚಾರವನ್ನು ಹೇಳ್ತಾನ, ಗಂಧರ್ವ ಸೇನರು ತೀರ್ಕೊಂಡ್ರು ಅಂತ ವಿಷಯ. ರಾಜ ಅದನ್ನ ಗಮನಿಸಬಹುದಾಗಿರ್ತಾನ, ಗಂಧರ್ವ ಸೇನ ಯಾರು, ಯಾಕೆ ಅಳ್ತಾ ಇದ್ಯಾ, ಅವನ ಹೆಸರೇನು, ಗಂಧರ್ವ ಸೇನನ, ಅವ ಏನಾಗಬೇಕು ನಿನಗೆ ಎಲ್ಲ ಕೇಳಬಹುದಾಗಿತ್ತು. ರಾಜ ಸ್ವಲ್ಪ ಇಲ್ಲಿ ಎಡುತ್ತಾನ ಅಂತ ಯಾರೇ ಏನೇ ವಿಚಾರ ಹೇಳಿದಾಗ ಕೂಡ ಅದನ್ನು ನಾವು ದಿಢೀರನ ಒಪ್ಪಿಕೊಳ್ಳೋದು ಬೇಡ, ಸ್ವಲ್ಪ ವಿಚಾರಿಸ್ಬೇಕಾಗ್ತದೆ. ವೈಚಾರಿಕ ಪ್ರಜ್ಞೆ ಇರ್ಲಿಕ್ಕಂದ್ರೆ ಎಂತೆಂಥ ಅವಾಂತರಗಳಿಗೆ ಎಡೆ ಮಾಡಿಕೊಡ್ತದೆ ಅಂತಕ್ಕಂಥದ್ದು ಇಲ್ಲಿನ ಒಂದು ಚಿಕ್ಕ ಸಂದೇಶ ಅಷ್ಟೆ. ಒಟ್ಟುವರ್ಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು, ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನೆ ಮಾಡಿದ. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಅಂತ ಹೇಳ. ನೋಡಿ ಗಂಭೀರವಾಗಿ ರಾಜದರ್ಬಾರ್ ನಡೀತಾ ಇತ್ತು, ರಾಜನ ದರ್ಬಾರ್ ನಡೀತಾ ಇತ್ತು. ಮಂತ್ರಿ ಗಟ್ಟಿಯಾಗಿ ಅಳುತ್ತ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಹೇಳ್ತಾನೆ. ಯಾರು? ಮಂತ್ರಿ. ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ, ಬಿದ್ದು ಬಿಟ್ಟ. ಗಂಧರ್ವ ಸೇನ ತೀರಿಕೊಂಡ್ರು ಅಂತಕ್ಕಂಥ ವಿಚಾರವನ್ನು ಹೇಳಿ ಈ ಮಂತ್ರಿ ಕೂಡ ಬಿದ್ದು ಬಿಟ್ಟ. ಇನ್ನು ಯಾರು ಏನು ಅಂತ ಕೇಳಬೇಕಾದ ಇವನ ಬಿದ್ದಾನೆ ಹೆಂಗೆ ಕೇಳ್ತಾನೆ ರಾಜ ಸಂದರ್ಭ ಹೇಳಿ. ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸ. ಯಾಕೆ ಆಜ್ಞೆ ಕೊಡ್ತಾನೆ ಅಂತಂದ್ರೆ ಗಂಧರ್ವ ಸೇನರು ಯಾರು ಇನ್ನೊಂದು ಗೊತ್ತಿರಲಾರ್ದು ಕೂಡ ಶೋಕಾಚರಣೆಗೆ ಆದೇಶ ಕೊಡ್ತಾನೆ ರಾಜ. ಇನ್ನ ಗಂಧರ್ವ ಸೇನರು ಯಾರು ಏನು ಅಂತ ಕೇಳಬೇಕನ್ಬಿಡದ ಇವ ಮೂರ್ಛೆ ಬಿದ್ದು ಬಿಟ್ಟ. ಇವನು ವ್ಯವಸ್ಥೆಗೆ ಅಂತೇಳಿ 4 ದಿನ ಸೇವಕರನ್ನು ಕಳಿಸ್ಬಿಡ್ತಾನೆ. ಇಲ್ಲಿ ರಾಜನಿಗೆ ಏನೂ ಹೊಳೆಯೋದಿಲ್ಲ, ಆದರೂ ಕೂಡ ಸ್ವಲ್ಪ ತರ್ಕ ಮಾಡಬಹುದಾಗಿತ್ತು, ವಿಚಾರ ಮಾಡಬಹುದಾಗಿತ್ತು, ರಾಜ ಇಲ್ಲಿ ಮಾಡಲಿಲ್ಲ. 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ತಾನು ಬಂದ್ಬಿಟ್ಟ. ಅಂತಃಪುರಕ್ಕೆ ಬಂದಾಗ ಅಲ್ಲಿ ರಾಣಿ ಕೇಳ್ತಾಳೆ, ರಾಜನನ್ನ ಇಷ್ಟು ಲಘು ಯಾಕೆ ಬಂದ್ರಿ ನೀವು, ದರ್ಬಾರನ್ನ ಮಾಡಿದ್ಬಿಟ್ಟು ಇನ್ನೂ ಸಮಯ ಇತ್ತಲ್ಲ, ಇಷ್ಟು ಲಘು ಯಾಕೆ ಬಂದ್ರಿ ಅಂತ ತಿಳ್ಕೊಂಡು ಅವನು ಕೂಡ ರಾಜ ಹೇಳ್ತಾ ಇದ್ದ. ರಾಜ ಕರುಳು ಕಿತ್ತು ಬರುವಂತ ಹೇಳತೊಡಗದ. ರಾಣಿ ಕೇಳ್ತಾಳೆ, ಏನಾಯ್ತ್ರಿ ಮಹಾರಾಯರೇ, ಯಾಕಿಷ್ಟು ನೋವನ್ನು ಅನುಭವಿಸ್ತಾ ಇದ್ರೆ, ನಮ್ಗಟ್ಟು ಹೇಳ್ರಿ ನಾನು ಕೂಡ ಅಳತಂತಂದ. ವಿಚಾರ ಹಂಗೆ ಐತ್ ನೋಡಿ, ಯಾರು ಅನ್ನೋದು ಗೊತ್ತಿಲ್ಲಾರ್ದನೆ ಅಳುದು. ಇಲ್ಲಿ ವೈಚಾರಿಕತೆ ಇಲ್ವೇನು ಅಂತಕ್ಕಂಥ ನಮಗೆ. ಅದಕ್ಕೆ ಮಂತ್ರಿ ಏನೋ ಹೇಳಿದ, ಮಂತ್ರಿ ಮಾತು ಕೇಳಿ ಇವ ಆದೇಶ ಮಾಡಿದ, ರಾಜ್ಯಾದ್ಯಂತ 4 ದಿನ ಶೋಕಾಚರಣೆ ಮಾಡಿ ಎಲ್ಲರೂ, ಅದು ಯಾರು ಏನು ಎತ್ತ ಗೊತ್ತೇ ಇಲ್ಲ. ಘೋಷಣೆ ಮಾಡಿದಾಗ ಮನೆಗೆ ದರ್ಬಾರನ್ನ ಮೊಟುಗೊಳಿಸಿ ಅಲ್ಲಿಗೆ ಸಮಾಪ್ತಿಗೊಳಿಸಿ ಅಂತಃಪುರ ಹೋಗ್ತಾನ. ರಾಣಿ ಮುಂದೆ ಬಹಳ ಬಿಕ್ಕಿ ಬಿಕ್ಕಿ ಹೇಳ್ತಾನೆ, ಇವನು ಮಂತ್ರಿ ಅತ್ತಂತ ತಿಳ್ಕೊಂಡು ಇವನು ಬಿಕ್ಕಿ ಬಿಕ್ಕಿ ಹೇಳ್ತಾನ. ರಾಣಿ ಕೇಳ್ತಾಳ, ಯಾಕ್ರಿ ನಿಮ್ ದುಃಖಕ್ಕೇನು ಕಾರಣ ಆಗೈತಿ, ನಮಗಷ್ಟು ಹೇಳತ್ತಂದಾಗ ಗಂಧರ್ವ ಸೇನ ತೀರ್ಕೊಂಡ್ರು ಅಂತಂದಾಗ ರಾಣಿನೂ ಅಳ್ತಾಳೆ. ನೋಡಿ ಇಲ್ಲಿ ಎಷ್ಟು ಮೂರ್ಖರು ಅಥವಾ ಇವರು ಜಾಣ ಕೂಡ್ರು ಅಂತ ಗೊತ್ತಾಗ್ತದೆ. ಅದು ಪತಿಯ ದುಃಖವೆಂದು ಭಾವಿಸಿ ಪತಿಯ ದುಃಖದಲ್ಲಿ ಕೂಡ ನನಗೆ ಅರ್ಧ ಪಾಲತ್ತಿಕೊಂಡು ಇಕ್ಕೂ ಕೂಡ ಅಳಕತ್ತು, ರಾಣಿ ಅಳಕತ್ತಲು, ರಾಜ ಅಳಕತ್ತ. ಹೀಗಾಗಿ ಮನೆಯಲ್ಲಿರ್ತಕ್ಕಂಥ ಅಂತಃಪುರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದುಃಖಮಯ ಆಗಿತ್ತು. ಆದರೆ ಒಬ್ಬ ಜಾಣೆ ಇದ್ಲಲ್ಲಿ ಗಂಧರ್ವ ಸೇನರು ತೀರಿಕೊಂಡ್ರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಪಡೆದುಕೊಂಡು ಆರಂಭಿಸಿದ್ರು. ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತ್ತು. ದುಃಖವೂ ಇತ್ತು, ಬಹಳಷ್ಟು ಗೊಂದಲ ಇತ್ತು. ಏನು ಇದು ಗೊಂದಲ? ರಾಣಿಯ ಸೇವಕಿಯೊಬ್ಬಳಿಗೆ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಅವಳು ಮಹಾರಾಣಿಯವರೇ, ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳಿದವು. ರಾಣಿ ನಿಟ್ಟುಸಿರು ಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಎಂದು ಸೇವಕಿ ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡಿದಳು. ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು. ಇಡೀ ಅಂತಃಪುರವೇ ದುಃಖದಿಂದ ಕೂಡಿತ್ತು, ಎಲ್ಲರೂ ದುಃಖ ಪಡ್ತಾ ಇದ್ರು. ಆದರೆ
ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಕಿಯದ್ಲು ಅರಮನೆ ಹುಡುಗರು ಯಾಕೆ ಅಳ್ತಾ ಇದ್ದಾರೆ ಇವರು ಅಂತೆ. ರಾಜನಿಗೂ ಮತ್ತು ಇವ್ರಿಗೆ ಏನು ಸಂಬಂಧ? ರಾಣಿ ಕೇಳ್ದ ಈ ಪ್ರಶ್ನೆ. ಹೌದು ಅಂತ ತಿಳ್ಕೊಂಡು ರಾಣಿ ಆವಾಗ ರಾಜನ ಕೇಳ್ತಾಳೆ, ಯಾರ್ರಿ ಗಂಧರ್ವ ಸೇನೆ? ರಾಜನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅಂತ ಹೋಗಿ ಮಂತ್ರಿನ ಕೇಳ್ದಂತ ಮಂತ್ರಿ ಕಡೆ ಬಂದಾಗ ಮಂತ್ರಿ ಗೊತ್ತಿಲ್ಲ, ಮಂತ್ರಿ ಕರೆಕ್ಟ್ ಗೊತ್ತಿಲ್ಲ. ಮಂತ್ರಿ ಯಾರು ಹೇಳ್ತಾರೆ, ಹೇಳಿದವ್ರು ಯಾರು? ಕೂಡಲೇ ಅದನ್ನು ಪತ ಹಚ್ಚು ಅಂತ ಹೇಳ್ಕೊಂಡು ರಾಜ ಆದೇಶ ಮಾಡ್ತಾನೆ. ನೋಡಿ ಎಷ್ಟು ವಿಪರ್ಯಾಸ ಅಂತಂದರೆ, ಸರಿಯಾಗಿ ವಿಚಾರ ಗೊತ್ತಿರ್ಲಿಕ್ಕಂದ್ರೆ ಏನೇನು ಅವಾಂತರಗಳಿಗೆ ಕಾರಣ ಆಗ್ತದೆ ಅನ್ನಕ್ಕೆ ಗಂಧರ್ವ ಸೇನೆ ಪಾಠವೇ ಸಾಕ್ಷಿ. ರಾಣಿ ಯುಚಿಸಿಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡ್ರು ಎಂದಳು ಸೇವಕಿ ಚುರುಕು ಬುದ್ಧಿಯವಳು. ಅವಳು ಆಲೋಚನೆ ಮಾಡಿದಳು, ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿ ಬಳಿ ಕೇಳಿದಳು. ರಾಣಿ ಅದು ಗೊತ್ತಿಲ್ಲವೆಂದು ನುಡಿದು ತನಗೆ ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು. ರಾಜನಿಗೂ ಗೊತ್ತಿಲ್ಲ, ಆತ ಕಣ್ ಕಣ್ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ ಎಂದು ಪ್ರಶ್ನಿಸಿತು. ಮಹಾರಾಜರೇ ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ, ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನೆ ತೀರಿಕೊಂಡ್ರು ಎಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ. ಪಡೆಯ ಮುಖ್ಯಸ್ಥ ಅಳ್ತಾ ಇದ್ದ, ಪಡೆಯ ಮುಖ್ಯಸ್ಥ ಅಳ್ತಾ ಇರೋದನ್ನು ತಂದು ಇವನು ಮಹಾರಾಜ ಹೇಳಿದ ಅಂತ ಹೇಳ್ತಾನೆ. ಅವನು ಗೊತ್ತಿಲ್ಲ, ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನೆ ತೀರಿಕೊಂಡ್ರು ಎಂದು ಗಟ್ಟಿಯಲ್ಲಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ ಎಂದು ಮಾರು ನುಡಿದ. ರಾಜ ಕೋಪ ನೆತ್ತಿಗೆರಿತು, ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಗಂಧರ್ವ ಸೇನೆ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ಮಂತ್ರಿ ರಾಜನಿಗೆ ವಂದಿಸಿ ನಮಸ್ಕರಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು. ಕಿವಿಯಿಂದ ಕೇಳಿದ ಆತು, ಆದರೆ ಊರಿಗೆ ಮಾರಿ ಅಂದರೆ ಇಲ್ಲಿ ಸರಿಯಾದ ವಿಷಯ ಅಂತ ಹೇಳಿದಕ್ಕಂದ್ರೆ ಎಲ್ಲ ಒಂದು ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಎಲೆ ಮಾಡಿಕೊಡ್ತದೆ ಅಂತ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಮಂತ್ರಿ. ಪಡೆ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ ಅವರು ಯಾರು ಏನಾಗಿದ್ರು ಅಂತ ನನಗೂ ಗೊತ್ತಿಲ್ಲ ಅಂತಂದ ಪಡೆ ಮುಖ್ಯಸ್ಥ. ಹಾಗಾದ್ರೆ ನಿನಗೆ ಯಾರು ಹೇಳಿದ್ರು? ಪಡೆಯ ಮುಖ್ಯಸ್ಥನಿಗೆ ಪಡೆಯ ಮುಖ್ಯಸ್ಥನ ಹೆಂಡತಿ ಆಗ್ತದೆ ಎಂದು ನನಗೆ ತಿಳಿಯದು, ಆದರೆ ಅವರು ತೀರಿಕೊಂಡ್ರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕನ್ಸಿತು, ಬಂದು ಹೇಳಿದೆ ಸ್ವಾಮಿ ಅಂತ ತಿಳ್ಕೊಂಡು ಪಡೆಯ ಮುಖ್ಯಸ್ಥ ಹೇಳಿದ. ಮಂತ್ರಿಯ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಇಲ್ಲಿ ಇವನ ಹೆಂಡತಿಯನ್ನಾದರೂ ವಿಚಾರಿಸೋಣ ಅಂತ ತಿಳ್ಕೊಂಡು ಇಬ್ಬರು ಆತನ ಮನೆಗೆ ಹೋಗ್ತಾರೆ. ಯಾರಮ್ಮ ಗಂಧರ್ವ ಸೇನ ಎಂದು ಕೇಳಿದರು. ಅವಳು, ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ, ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ, ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನೆ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಹೇಳ್ತಾ ಇದ್ದರು. ನಾನು ಕೆರೆಗೆ ಹೋಗಿದ್ದೆ, ಕೆರೆಗೆ ಸ್ನಾನಕ್ಕೆ ಹೋಗಿದ್ದೆ. ಆ ಸ್ನಾನಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಡಿವಾಳ್ತಿ ಅಂದರೆ ಬಟ್ಟೆ ಹೋಗಿಲಿಕ್ಕೆ ಬಂದಿರತಕ್ಕಂಥ ಮಡಿವಾಳ್ತಿ ಗಂಧರ್ವ ಸೇನ ತೀರ್ಕೊಂಡ ಅಂತ ತಿಳ್ಕೊಂಡು ಭಾಳಷ್ಟು ಎದೆ ಬಡ್ಕೊಂಡು ಅಳತಿದ್ದು, ಅದಕ್ಕೆ ನನ್ನ ಗಂಡಗೆ ಹೇಳಿದ್ದೀನಿ ಅಂತ ಹೇಳಿದೆ. ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಹೇಳ್ತಾ ಇದ್ದು, ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ಮಂತ್ರಿಗೆ ತಲೆಸುತ್ತಿದ್ದಂತಾಯಿತು, ಈ ಗಂಧರ್ವ ಸೇನೆ ಯಾರು? ತಲೆ ತಲೆ ತಚ್ಚಿಕೊಂಡ, ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳತೆ ಮನೆಗೆ ಹೋಗಿ ಗಂಧರ್ವ ಸೇನೆ ಯಾರು ಎಂದು ಕೇಳಿದರು. ಅವಳು ದುಃಖಿಸಿ ತೊಡಗಿದಳು, ಸ್ವಾಮಿ ನನಗೆ ಅದೃಷ್ಟವಿಲ್ಲ, ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ, ಗಂಧರ್ವ ಸೇನೆ ನನ್ನ ಪ್ರೀತಿಯ ಕತ್ತೆ ಅಂತ ಹೇಳಿದರು. ನೋಡಿ ಮಡಿವಾಳತಿ ಅಳತಿದ್ದಂತ ತಿಳ್ಕೊಂಡು ಇಲ್ಲಿ ಪಡೆಯ ಮುಖ್ಯಸ್ಥನ ಹೆಂಡತಿ ಅದನ್ನು ಕೇಳಿ ಗಂಡ ಹೇಳ್ತಾಳೆ. ಇಲ್ಲಿ ಪಡೆಯ ಮುಖ್ಯಸ್ಥ ಅಳತಿದ್ದನ್ನು ಕಂಡು ಮಂತ್ರಿ ನೋಡ್ತಾನೆ, ಮಂತ್ರಿ ಹೋಗಿ ರಾಜ ಹೇಳ್ತಾನೆ, ರಾಜ ಹೋಗಿ ರಾಣಿ ಹೇಳ್ತಾನೆ, ರಾಣಿ ಅಳದನ್ನು ಕಂಡು ಇಲ್ಲಿ ಸೇವಕಿ ಪ್ರಶ್ನೆ ಹಾಕಿದಾಗ ಇದೆಲ್ಲ ಮಾತು ಹಳ್ಳಿ ಬರ್ತದಂತ ಹಾಕಿ ಪ್ರೀತಿಯ ಮಡಿವಾಳತಿ ಕತ್ತೆ ಅಂತ ಗೊತ್ತಾದಾಗ ತನ್ನ ಮೂರ್ಖತನಕ್ಕೆ ತಾನೇ ನಾಚಿ ಹೋದ ಮಂತ್ರಿ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮೂತಿನಿಂದ ಬೆಳೆಸಿದ್ದೆ, ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಿದ್ದ ಸ್ವಾಮಿ, ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ, ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬೊಬ್ಬಿಡ್ತಾ ಎಂದು ಮಲೆವಾಡಿದೆ. ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಇಬ್ಬರ ಮುಖವನ್ನು ಒಬ್ಬರೊಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿಕ್ಕಿದ್ರು ಅಂದರೆ ಜಯ ಖಾಲಿ ಮಾಡಿದರು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಗಂಧರ್ವ ಸೇನೆ ಸತ್ತರೆಂದು ನಾವೆಲ್ಲ ಸೂಚಿಸಿದವೆಲ್ಲ ಅದು ಬೇರೆ ಯಾರೂ ಅಲ್ಲ, ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ರಾಜ ಅವನಿಗಾಗಿ ಹೆಗ್ಗಾಮುಖ ಬೈದ,
ಏನೋ ನೀನು ಹೇಗೋ ಹೆಂಗೆ ಕೇಳ್ತೀಯ ಅಂತ ತಿಳ್ಕೊಂಡು, ಆದರೆ ಶಿಕ್ಷೆ ಬಿಟ್ಟು ಬಿಟ್ಟ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೆ ಮುಟ್ಟಿತ್ತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಕೂಡ ಹಳ್ಳಕ್ಕೆ ಬಿದ್ದು ಅಂತ ತಿಳ್ಕೊಂಡು, ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ತನಕ್ಕಾಗಿ ರಾಣಿಯರು ಪಕ್ಕೆಲಬಗಳನ್ನು ಇಲ್ಲಿ ನೋಯವರಿಗೆ ನಗುತ್ತಾ ಇದ್ರು. ಇದೊಂದು ಒಂದು ರೀತಿ ಹಾಸ್ಯ ಅನ್ನಿಸ್ತದ, ಒಂದು ರೀತಿ ಮೂರ್ಖತನ ಅನ್ನಿಸ್ತದ. ಹೀಗೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿ ಹಳ್ಳಕ್ಕೆ ಬಿದ್ದು ಅನ್ನತಕ್ಕಂಥ ಒಂದು ವಿಚಾರಕ್ಕೆ ಬರ್ತದೆ. ಅರಮನೆಯೆಲ್ಲ ದುಃಖದಿಂದ ಕೂಡಿತ್ತು, ಈಗ ಬಹಳಷ್ಟು ನಗುವಿನಿಂದ ಕೂಡಿತ್ತು ಅಂತ ತಿಳ್ಕೊಂಡು ಇದನ್ನು ಕಥೆಯನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಯಾರಾದರೂ ಏನಾದರೂ ಕೂಡ ಹೇಳಿದ್ರಂತಾರೆ, ಎಲ್ಲಿ ಏನು ಹೇಗೆ ಅಂತಕ್ಕಂಥದ್ದು ಬಹಳಷ್ಟು ತರ್ಕ ಮಾಡಿರಿ, ವಿಚಾರ ಮಾಡಿರಿ. ಯಾರೋ ಹೇಳ್ದನ್ನ ನೀವು ಕೇಳಿದ ಅದನ್ನು ನಿಜವೆಂದು ಭಾವಿಸಿದಾಗ ಇಂಥ ಅವಾಂತರಗಳಿಗೆ ಕಾರಣವಾಗುತ್ತೆ ಅಂತ ತಿಳ್ಕೊಂಡು ಗಂಧರ್ವಚನ ಪಾಠದ ಮುಖಾಂತರ ನಮಗೆ ಒಳ್ಳೆಯ ಸಂದೇಶ ಸಿಗ್ತದೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಸಂಭವಿಸ್ತಿರ್ಬೋದು. ಅದಕ್ಕೆ ಯಾರೋ ಹೇಳ್ದನ್ನ ಸುದ್ದಿಯನ್ನು ಅಥವಾ ಕಾಳಿ ಸುದ್ದಿಯನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವಂತಕ್ಕಂಥ ಒಂದು ಮಾತಿದೆ, ನೋಡಿ ಅದನ್ನು ಕಣ್ಣಾರೆ ಕಣ್ಣುವರೆ ಕೂಡ ಅದನ್ನು ನಂಬಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪಾಠವನ್ನು ಮುಕ್ತಾಯಗೊಳ್ತಾರೆ. ಮುಂದಿನ ಅವಧಿಯಲ್ಲಿ ಮತ್ತೆ ಮುಂದಿನ ಪಾಠದ ಬಗ್ಗೆ ಒಂದು ವಿಚಾರ ಮಾಡೋಣ.